ಆಯ್ಕೆ ನಿಮ್ಮ ಹಾಡು. ಓಕೆ, ಇವತ್ತಿನ ನಿಮ್ಮ ಆಯ್ಕೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು ನಿಮ್ಮ ಸಿರಾನಗರದ ಸೈಕ್ಲೋನ್ ಡ್ಯಾನ್ಸ್ ಕ್ಲಾಸಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವರು ಯಾವ ರೀತಿ ಡ್ಯಾನ್ಸನ್ನು ಕಲಿತಾ ಇದ್ದಾರೆ, ಹಾಗೆ ಇಲ್ಲಿ ಯಾವ ಡ್ಯಾನ್ಸ್ ಕ್ಲಾಸಲ್ಲಿ ಮಾಸ್ಟ್ರು ಕಲಿಸ್ತಾ ಇದ್ದಾರೆ, ಕೊರಿಯೋಗ್ರಾಫರ್ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ. ಹೇಳಿ ಮ್ಯಾಮ್, ನಿಮ್ಮ ಹೆಸರು ಹೇಳಿ. ಏನು ಹೆಸರು? ಅನುರಾಧ ಆರ್. ಏನು ಮಾಡ್ಕೊಂಡಿದ್ದೀರಾ ನೀವು? ಅಟ್ ಪ್ರೆಸೆಂಟ್ ನಾನು ಟೀಚರ ಕೆಲಸ ಮಾಡ್ತಾ ಇದ್ದೀನಿ. ಯಾವ ಸ್ಕೂಲಲ್ಲಿ? ಶಾಂತಾ ಕೃಷ್ಣನ್ ಇಂಗ್ಲಿಷ್ ಮೀಡಿಯಂ ಹೈ ಸ್ಕೂಲ್. ಓಕೆ, ಯಾವ ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಂದ್ರಿ? ಹೆಚ್ ಎಮ್ ಆ ಇಲ್ಲ ಹೆಚ್ ಎಮ್ ಕಮ್ ಟೀಚರ್ ಎರಡೂ ಮಾಡ್ತೀನಿ. ನಿಮಗೆ ಹೇಗೆ ಬಂತು ಈ ಒಂದು ಡ್ಯಾನ್ಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್, ಹೇಗೆ ಬಂತು ಅದು? ಫಸ್ಟಿಂದಲೂ ಚಿಕ್ಕ ಹುಡುಗಿಂದಲೂ ಅದು ಹಾಬಿ, ಡ್ಯಾನ್ಸ್ ಮಾಡಬೇಕು ಅಂದರೆ ತುಂಬ ಇಷ್ಟ. ನಿಮಗೆ ಯಾವ ಸ್ಟೈಲ್ ಇಷ್ಟ ಆಗುತ್ತೆ? ಭರತನಾಟ್ಯಂ ತುಂಬ ಇಷ್ಟ, ಅದನ್ನು ಬಿಟ್ಟರೆ ಫ್ರೀ ಸ್ಟೈಲ್ ಕಲಿತಾ ಇದ್ದೀನಿ ಅಟ್ ಪ್ರೆಸೆಂಟ್ ಇಲ್ಲಿ. ಓಕೆ, ಎಲ್ಲಿ ಕಲಿತಾ ಇದ್ದೀರಾ, ಯಾವ ಡ್ಯಾನ್ಸ್ ಕ್ಲಾಸಲ್ಲಿ ಕಲಿತಾ ಇದ್ದೀರಾ, ಮತ್ತು ನಿಮ್ಮ ಮಾಸ್ಟರ್ ಯಾರು? ಅಟ್ ಪ್ರೆಸೆಂಟು ಸೈಕ್ಲೋನ್ ಡ್ಯಾನ್ಸ್ ಕ್ಲಾಸಲ್ಲಿ ಕಲಿತಾ ಇದ್ದೀನಿ, ನಮ್ಮ ಮಾಸ್ಟರ್ ಬಂದುಬಿಟ್ಟು ರಾಘವ್ ಸರ್ ಅಂತ ಹೇಳಿ. ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರಾ? ತುಂಬ ಚೆನ್ನಾಗಿ ಕಲಿಸ್ಕೊಡ್ತಿದ್ದಾರೆ. ಮತ್ತೆ ಫ್ರೀ ಟೈಮ್ನಲ್ಲಿ ಏನು ಮಾಡ್ತೀರಾ ನೀವು ಮನೆಯಲ್ಲಿ? ಫ್ರೀ ಟೈಮಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತೀನಿ, ಅದನ್ನು ಬಿಟ್ಟರೆ ಓದ್ತೀನಿ ಅಷ್ಟೇ. ಟ್ಯೂಷನ್ ಏನಾದರೂ ಮಾಡ್ತೀರಾ? ಇಲ್ಲ, ಏನು ಮಾಡಲ್ಲ. ಸಿನಿಮಾ ಸಾಂಗ್ಸು ಏನು ನೋಡಲ್ಲ? ಯಾರು ಸರ್ ಹಂಗೆ ಹೇಳಿದ್ದು, ನೋಡ್ತಾನೇ ಇರ್ತೀನಿ. ಓಕೆ, ರೀಸೆಂಟಾಗಿ ಯಾವ ಮೂವಿ ನೋಡಿದ್ದೀರಾ? ರೀಸೆಂಟಾಗಿ ಹೊಸ ಮೂವಿ ಯಾವುದು ನೋಡಿಲ್ಲ, ಬಟ್ ಒಂದೇ ಲಾಸ್ಟ್ ಮೂವಿ ಯಾವುದಪ್ಪ ಅಂದರೆ ರಾಜು ಕನ್ನಡ ಮೀಡಿಯಂ. ತುಂಬ ಕಾಮಿಡಿ ಇದೆಯಲ್ಲ ಮ್ಯಾಮ್ ಮೂವಿ. ಓಕೆ, ಆಮೇಲೆ ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು? ಹೀರೋಯಿನಾ? ಹೀರೋಯಿನ್ ಬಂದ್ಬಿಟ್ಟು ಅಮೂಲ್ಯ. ಓಕೆ, ಹೀರೋ? ಹೀರೋ ಇವರು ಸುದೀಪ್ ಸರ್. ಅಮೂಲ್ಯ ಅವ್ರದ್ದು ಯಾವ ಮೂವಿ ನೋಡಿದ್ದೀರಾ? ಚೆಲುವಿನ ಚಿತ್ತಾರ. ತುಂಬ ಹಳೇದಾಯ್ತು. ಈಗ ರೀಸೆಂಟ್ ಆಗಿ? ರೀಸೆಂಟ್ ಆಗಿ ಕೃಷ್ಣ ರುಕು. ಕೃಷ್ಣ ರುಕು. ಓಕೆ ಓಕೆ, ಮತ್ತೆ ನಿಮ್ಮ ಮತ್ತೆ ನಿಮ್ಮ ಫ್ಯಾಮಿಲಿಗೋಸ್ಕರ ಯಾವ ಸಾಂಗ್ ಪ್ಲೇ ಮಾಡ್ಬೇಕು? ನನ್ನ ಮತ್ತೆ ಫ್ಯಾಮಿಲಿಗೋಸ್ಕರ ಅಂದ್ರೆ ಮುಸಂಜೆ ಮಾತು ಸಿನಿಮಾದ ಸುದೀಪ್ ಅಭಿನಯದ ಏನಾಗಲಿ ಮುಂದೆ ಸಾಗು ನೀ ಹಾಡನ್ನು. ಓಕೆ ವೀಕ್ಷಕರೇ, ನಮ್ಮ ಅನುರಾಧ ಅವರ ಹತ್ರ ಮಾತಾಡಿ ನನಗೆ ತುಂಬಾ ಖುಷಿ ಆಯ್ತು. ಇವ್ರಿಗೆ ಮತ್ತೆ ಇವರ ಫ್ಯಾಮಿಲಿಗೋಸ್ಕರ ನಮ್ಮ ಕಿಚ್ಚ ಸುದೀಪ್ ಅಭಿನಯದ ಮುಸಂಜೆ ಮಾತು ಚಿತ್ರದ ಒಂದು ಏನಾಗಲಿ ಮುಂದೆ ಸಾಗುನಿ ತುಂಬಾ ಅರ್ಥಪೂರ್ಣವಾದ ಹಾಡನ್ನ ಕೇಳಿದ್ದಾರೆ. ಅವ್ರಿಗೋಸ್ಕರ ಮತ್ತೆ ಅವರ ಫ್ಯಾಮಿಲಿಗೋಸ್ಕರ ಪ್ಲೇ ಮಾಡ್ತಾ ಇದೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು. ಈಗ ಮತ್ತೊಬ್ಬ ಪುಟಾಣಿ ನಮ್ಮ ಜೊತೆ ಇದ್ದಾಳೆ, ಬನ್ನಿ ಅವಳನ್ನ ಮಾತಾಡ್ಸೋಣ. ಏನ್ ನಿನ್ನ ಹೆಸರು? ದಿವ್ಯಾ. ದಿವ್ಯಾ, ಎಲ್ಲಿಂದ ಬರ್ತೀಯಾ? ಶಿರಾದಿಂದ. ಶಿರಾದಲ್ಲಿ ಯಾವ ಏರಿಯಾ? ಜ್ಯೋತಿನಗರ. ಯಾವ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ ನೀನು? ಸೆವೆಂತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲಲ್ಲಿ? ಪ್ರೆಸಿಡೆನ್ಸಿ ಪಬ್ಲಿಕ್. ಅವಾಗ್ಲಿಂದ ಕೇಳ್ತಾ ಇದ್ದೀನಿ ಪ್ರೆಸಿಡೆನ್ಸಿ ಪ್ರೆಸಿಡೆನ್ಸಿ. ಎಲ್ ಬರುತ್ತೆ ಅಂದ್ರೆ ಮೇಲ್ ಬರುತ್ತೆ ಅಂತ ಇದಾರೆ, ಎಲ್ ಬರುತ್ತೆ ಅದು ಕರೆಕ್ಟ್ ಆಗಿ ಹೇಳು. ಅಲ್ಲೇ ಬರುತ್ತೆ. ಅಲ್ಲೇ ಬರುತ್ತಾ? ಮೇಲ್ ಬರಲ್ಲ, ಇಲ್ಲೇ ಬರುತ್ತೆ. ಇಲ್ಲೇ ಬರುತ್ತಾ? ಇಲ್ಲಿಂದ ಕಾಣಿಸುತ್ತಾ? ಕಾಣಿಸುತ್ತೆ. ಓಕೆ, ಆಮೇಲಿಂದ ಹೋಗ್ತಾ ನೋಡ್ಕೊಂಡು ಹೋಗ್ತೀವಿ ನಾವು, ಆಯ್ತಾ? ಓಕೆ, ನಿನ್ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು, ಆಮೇಲೆ ಟೀಚರ್ ಯಾರು? ನನಗೆ ಕನ್ನಡ ಹಿಂದಿ
ಸಬ್ಜೆಕ್ಟ್ ಇಷ್ಟ. ಕನ್ನಡ, ಹಿಂದಿ, ಇಂಗ್ಲಿಷ್ ಇಷ್ಟನಾ? ಕನ್ನಡ, ಹಿಂದಿ, ಮ್ಯಾಥ್ಸ್. ಮ್ಯಾಥ್ಸ್ ಇಷ್ಟ. ಓಕೆ, ನನಗೆ ಫೇವ್ರೆಟ್ ಟೀಚರ್ ಯಾರು? ಅನಿಶಾ ಮ್ಯಾಮ್, ಗೀತಾ ಮ್ಯಾಮ್. ಅನಿಶಾ ಮ್ಯಾಮು, ಗೀತಾ ಮ್ಯಾಮು. ಓಕೆ, ಅವರೆಲ್ಲಿಂದ ಬರೋದು? ಅವರು ಶಿರಾದಿಂದನೇ. ಶಿರಾದಿಂದ ಬರ್ತಾರೆ. ನಿಮ್ಮ ಸ್ಕೂಲಲ್ಲಿ ಏನೇನಿದೆ ಅಂದರೆ ಆಟ ಆಡೋದಕ್ಕೆ ಏನಿದೆ? ಆಟ ಆಡೋಕ್ಕೆ ಬ್ಯಾಸ್ಕೆಟ್ಬಾಲು, ದೊಡ್ಡವ್ರಿಗೆಲ್ಲ ಈ ಥರ ಕೊಡ್ತಾರೆ ಅಷ್ಟೇ. ಡ್ಯಾನ್ಸು? ಡ್ಯಾನ್ಸ್ ಅಲ್ಲಿ ಕಲಿಸಲ್ಲ. ಡ್ಯಾನ್ಸ್ ಅಲ್ಲಿ ಕಲಿಸಲ್ವಾ? ಅದು ಎಲ್ಲಿ ಕಲಿತಿದ್ಯಾ ನೀನು? ಇಲ್ಲ. ಯಾವ ಯಾವ ಡ್ಯಾನ್ಸ್ ಕ್ಲಾಸಲ್ಲಿ? ಸೈ. ಓಕೆ, ಸೈಕ್ಲೋನ್ ಡ್ಯಾನ್ಸ್ ಕ್ಲಾಸಲ್ಲಿ ನೀನು ಡ್ಯಾನ್ಸ್ ಕಲಿತಿದ್ಯಾ ಅಲ್ವಾ? ಯಾರು ಕಲಿಸ್ಕೊಡೋದು? ರಾಘವ್ ಸರ್. ರಾಘವ್ ಸರ್, ಓಕೆ. ಯಾವ ಸ್ಟೈಲ್ ಕಲಿತಾ ಇದೆಯಾ? ಸೋಲೋ ಸ್ಟೈಲ್. ಸೋಲೋ? ಸೋಲೋನಾ, ಫ್ರೀ ಸ್ಟೈಲಾ, ಫಿಲ್ಮಿನಾ, ಫೋಕಾ? ಸ್ಟೈಲು, ಫಿಲಮ್ ಸ್ಟೈಲ್. ಫ್ರೀ ಸ್ಟೈಲು, ಫಿಲಮ್ ಸ್ಟೈಲು. ಓಕೆ, ಎಷ್ಟು ವರ್ಷದಿಂದ ಕಲಿತಾ ಇದೆಯಾ? ಒಂದು ತಿಂಗಳಿಂದ. ಒಂದು ತಿಂಗಳಿಂದನಾ? ಓಕೆ. ನಿನಗೆ ಫೇವ್ರೇಟ್ ಹೀರೋಯಿನ್ ಯಾರು? ನನಗೆ ಯಶ್ ಫೇವ್ರೇಟ್ ಹೀರೋ. ಯಶ್ ಫೇವ್ರೇಟ್ ಹೀರೋ, ಹೀರೋಯಿನ್? ರಾಧಿಕಾ ಪಂಡಿತ್. ನಾನು ಅನ್ಕೊಂಡೆ ನೀನು ರಾಧಿಕಾ, ಯಶ್ ಅಂದ ಮೇಲೆ ರಾಧಿಕಾ ಅಂತ ಹೇಳ್ತೀಯ ಅಂತ ಅನ್ಕೊಂಡೆ. ಓಕೆ, ರೀಸೆಂಟ್ ಆಗಿ ಯಾವ ಮೂವಿ ನೋಡಿದ್ಯ ಅವರಿಬ್ರದ್ದು? ನಾನು ರಾಜಾ, ಹುಲಿ, ರಾಮಚಾರಿ, ಯಶಿಂದ ಎಲ್ಲ ನೋಡಿದ್ದೀನಿ. ಯಶಿಂದ ಎಲ್ಲ ನೋಡಿದ್ಯಾ? ಓಕೆ, ರಾಧಿಕಾ? ರಾಧಿಕಾ, ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್ ಅದರಲ್ಲೇ ಇದ್ದಾರೆ. ಯಾವ್ದ್ರಲ್ಲಿ ಇದ್ದಾರೆ? ರಾಜಾ ಹುಲಿಯಲ್ಲಿ ಎಲ್ಲಿದ್ದಾರೆ? ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಅದರಲ್ಲಿದ್ದಾರೆ. ಆಮೇಲೆ ರಾಮಾಚಾರಿಯಲ್ಲಿದ್ದಾರೆ. ಓಕೆ, ಯಾವ ಸಾಂಗ್ ಪ್ಲೇ ಮಾಡೋಣ ನಿನಗೋಸ್ಕರ? ನನಗೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ನಲ್ಲಿ ಇರೋದು ಯಾವ್ದಾದ್ರು. ಓಕೆ ವೀಕ್ಷಕರೇ, ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಚಿತ್ರದ ಒಂದು ಹಾಡನ್ನ ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು. ಓಕೆ, ಈಗ ಮತ್ತೊಬ್ಬ ಪುಟಾಣಿ ನಮ್ಮ ಜೊತೆ ಇದ್ದಾನೆ, ಅವನ್ನ ಮಾತಾಡ್ಸೋಣ ಬನ್ನಿ. ಏನ್ ನಿನ್ನ ಹೆಸರು? ಮನೋಜ್ ರಾಜ್. ಮನೋಜ್ ರಾಜ್, ಮನೋಜ್ ಯಾರು, ರಾಜ್ ಯಾರು? ನಾನೇ. ಎರಡು ನೀನೇ? ಹಾ, ಕರೆಕ್ಟ್ ಆಗಿ ಹೇಳ್ಬೇಕು. ಮನೋಜ್ ಯಾರು, ರಾಜ್ ಯಾರು? ನಾನೇ. ನೀನೇನಾ? ಎರಡು ನೀನೇನಾ? ಓಕೆ. ಯಾವ ಸ್ಕೂಲ್ ಓದ್ತಾ ಇದ್ಯಾ? ಪ್ರೆಸಿಡೆನ್ಸಿ. ನೀನು ಪ್ರೆಸಿಡೆನ್ಸಿ? ಓಕೆ. ಯಾವ ಸ್ಟ್ಯಾಂಡರ್ಡು? ಸಿಕ್ಸ್ತ್. ನಿಮ್ಮ ಡ್ಯಾಡಿ ಏನ್ ಕೆಲಸ ಮಾಡ್ತಾರೆ? ಕಂಡಕ್ಟರ್. ಓಕೆ, ನಿನ್ ಡ್ಯಾಡಿ ಅಂತ ಕರಿತ್ಯಾ, ಪಪ್ಪ ಅಂತ ಕರಿತ್ಯಾ? ಅಪ್ಪ. ಅಪ್ಪ ಅಂತ ಕರಿತ್ಯಾ? ಓಕೆ. ಅಪ್ಪ ಅಮ್ಮ ನಿನ್ಗೆ ಫೇವ್ರೆಟ್ ಯಾರು ಇಬ್ರಲ್ಲಿ? ಅಪ್ಪ ಫೇವ್ರೆಟಾ, ಅಮ್ಮ ಫೇವ್ರೆಟ್? ಇಬ್ರು. ಇಬ್ರು ಫೇವ್ರೆಟ್. ಒಬ್ರು ಹೇಳು ಅಂದ್ರೆ? ಒಬ್ರು. ಒಬ್ರು ಹೇಳು ಅಂದ್ರೆ ಯಾರಿಗೆ ಹೇಳ್ತ? ಅಮ್ಮ. ಯಾಕೆ ಅಪ್ಪ ಫೇವ್ರೆಟ್ ಆಗಲ್ವಾ? ಅಪ್ಪ, ಅಪ್ಪನೂ ಫೇವ್ರೆಟ್. ಫೇವ್ರೆಟ್ ಜಾಸ್ತಿ ಅಮ್ಮ ಇಷ್ಟ ಆಗ್ತಾರೆ. ಓಕೆ. ಇಬ್ರು ಇಬ್ರು ಇಷ್ಟ ಆಗ್ತಾರೆ. ಓಕೆ. ಫ್ರೀ ಟೈಮ್ನಲ್ಲಿ ಏನ್ ಮಾಡ್ತೀಯಾ ನೀನು? ಫ್ರೀ ಟೈಮ್ನಲ್ಲಿ ಏನ್ ಮಾಡ್ತೀಯಾ? ಫ್ರೀ ಟೈಮ್ ಆಗ್ಯಾ ಆಟ ಆಡ್ತೀನಿ ಅಮ್ಮನ ಜೊತೆಗೆ, ಇಲ್ಲಾಂದ್ರೆ ಅಪ್ಪನ ಜೊತೆಗೆ, ಇಲ್ಲಾಂದ್ರೆ ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ. ಏನ್ ಆಟ ಆಡ್ತೀಯಾ? ಏನ್ ಆಟ ಆಡ್ತೀಯ? ಅವ್ರು ಏನ್ ಆಟ ಆಡ್ತಿರ್ತಾರ, ಇಲ್ಲಾಂದ್ರೆ ನಾವ್ ಏನಾನ ದಿನಾಗ್ಲಿ ಆಟ ಆಡೋದು ಆಟ ಆಡ್ತಿರ್ತೇವೆ. ನಿನ್ಗೆ ಫೇವ್ರೆಟ್ ಸ್ಪೋರ್ಟ್ಸ್ ಯಾವ್ದು? ಕ್ರಿಕೆಟ್. ಕ್ರಿಕೆಟ್ ಆಡ್ತೀಯ? ಕ್ರಿಕೆಟ್ ಆಡ್ತೀನಿ. ಯಾರಾದ್ರೂ ಕ್ರಿಕೆಟ್ ಪ್ಲೇಯರ್ ಎರಡು ಹೆಸರು ಹೇಳು ನೋಡೋಣ. ಎರಡು ಹೆಸರು ಹೇಳು ಕ್ರಿಕೆಟ್ ಪ್ಲೇಯರ್ದು. ಎಂಎಸ್ ಧೋನಿ, ವಿರಾಟ್ ಕೊಹ್ಲಿ. ಎಂಎಸ್ ಧೋನಿ, ವಿರಾಟ್ ಕೊಹ್ಲಿ. ಎಂಎಸ್ ಧೋನಿ ಕ್ಯಾಪ್ಟನ್ ಆಗಿದ್ರ? ಈಗ ಯಾರು ಕ್ಯಾಪ್ಟನ್? ಈಗ ವಿರಾಟ್ ಕೊಹ್ಲಿ. ಫ್ರೀ ಟೈಮ್ ನಲ್ಲಿ ಸಿನಿಮಾ ಸಾಂಗ್ಸ್ ಎಲ್ಲ ನೋಡ್ತೀಯಾ ಅಲ್ವಾ? ಯಾವ ಸಾಂಗ್ ನೋಡಿದ್ಯಾ? ಯಾರು ನಿನ್ ಫೇವ್ರೆಟ್ ಹೀರೋ ಯಾರು? ಯಶ್. ಹೀರೋಯಿನ್? ಹೀರೋಯಿನ್ ರಾಧಿಕಾ ಪಂಡಿತ್. ಓಕೆ, ನಿನ್ಗೆ ಮತ್ತೆ ನಿನ್ನ ಫ್ಯಾಮಿಲಿಗೆ ಯಾವ ಸಾಂಗ್ ಪ್ಲೇ ಮಾಡ್ಲಿ? ರಾಮಾಚಾರಿ. ನಿನ್ನ ಹೆಸರೇನಂದೆ? ಮನೋಜ್ ರಾಜ್. ಮನೋಜ್ ರಾಜ್. ಓಕೆ ವೀಕ್ಷಕರೇ, ನನ್ನ ನಮ್ಮ ಮನೋಜ್ ರಾಜ್ಗೋಸ್ಕರ ಯಾವ್ದು ಕೇಳಿದ್ದೀನು? ರಾಮಾಚಾರಿ. ರಾಮಾಚಾರಿ ಚಿತ್ರದ ಒಂದು ಹಾಡನ್ನ ಪ್ಲೇ ಮಾಡ್ತೀವಿ. ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ಕಟ್. ಓಕೆ, ಇವತ್ತಿನ ಎಪಿಸೋಡ್ ಅನ್ನ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ, ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಿಮ್ಮ ಆಯ್ಕೆ ನಿಮ್ಮ ಹಾಡು. ನಿಮ್ಮ ಆಯ್ಕೆ ನಿಮ್ಮ ಹಾಡು.